ಕೃಷ್ಣನ ಬಗ್ಗೆ ಮೊಟ್ಟ ಮೊದಲನೇ ಬಾರಿಗೆ ಅತ್ಯಂತ ವಿಸ್ತಾರವಾಗಿ ಬರೆದ ಪುರಾಣ ಯಾವುದು? ಯಾರು ಬರೆದ್ರು ಮತ್ತೆ ಯಾಕೆ ಬರೆದ್ರು? ಕಡಿಸಿದಳೆ ಶೋದೆ ಜಗದೋಧಾರ. ಅತ್ಯಂತ ವಿಸ್ತಾರವಾಗಿ ಹೇಳಿರ್ತಕ್ಕಂಥ ಗ್ರಂಥ ಶ್ರೀಮದ್ ಭಾಗವತ. ಈ ಶ್ರೀಮದ್ ಭಾಗವತವನ್ನ ಬರೆದವರು ವೇದವ್ಯಾಸ. ಶ್ರೀ ವೇದವ್ಯಾಸರಿಗೆ ಮಹಾಭಾರತವನ್ನ ಸಂಪೂರ್ಣವಾಗಿ ಬರೆದಾದ ಮೇಲೆ ಮನಸ್ಸಿಗೆ ತೃಪ್ತಿ ಇರುವುದಿಲ್ಲ, ಸಮಾಧಾನ ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಅವರ ಆಶ್ರಮಕ್ಕೆ ಬರ್ತಾರೆ. ಅವ್ರ ಹತ್ರ ಇವರು ತಮ್ಮ ಒಂದು ತೊಂದರೆಯನ್ನು ಹೇಳ್ಕೊಂಡಾಗ ಅವರು ಹೇಳ್ತಾರೆ, ನೀನು ಮಹಾಭಾರತವನ್ನ ವಿಸ್ತಾರವಾಗಿ ಬರೆದಿದ್ದೀಯ, ಅದರಲ್ಲಿ ಬೇರೆಲ್ಲ ರಾಜ ಮಹಾರಾಜರುಗಳ ಒಂದು ಕಥೆಗಳನ್ನ ವಿಸ್ತಾರವಾಗಿ ಹೇಳಿದ್ದೀಯ, ಆದರೆ ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಮಾತ್ರ ನೀನು ವಿಸ್ತಾರವಾಗಿ ವರ್ಣನೆಯನ್ನು ಮಾಡಿರುವುದಿಲ್ಲ. ಅದಕ್ಕೋಸ್ಕರ ಅವನ ಲೀಲೆಗಳನ್ನು ವರ್ಣನೆ ಮಾಡಿಯೇ ಒಂದು ಗ್ರಂಥವನ್ನು ನೀನು ರಚಿಸು, ಆವಾಗ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತ ಹೇಳಿದಾಗ ಶ್ರೀ ವೇದವ್ಯಾಸರು ಶ್ರೀಮದ್ ಭಾಗವತ ಅಂತಕ್ಕಂಥ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಈ ಗ್ರಂಥವನ್ನು ರಚನೆ ಮಾಡಿದವರು ಅದನ್ನು ತನ್ನ ಮಗನಾದಂಥ ಶುಕಮುನಿಗೆ ಅದನ್ನು ಹೇಳ್ತಾರೆ. ಒಂದೊಂದು ದಿವಸ ಇದೇ ಮಹಾಭಾರತದಲ್ಲಿ ಅಭಿಮನ್ಯುವಿನ ಪುತ್ರನಾದಂಥ ಪರೀಕ್ಷಿತ ಮಹಾರಾಜನಿಗೆ ಒಂದು ಶಾಪ ಬರುತ್ತೆ, ಶೃಂಗಿ ಅಂತಕ್ಕಂಥ ಒಬ್ಬ ಋಷಿ ಪುತ್ರನೇ. ಈ ಮಹಾರಾಜ ಬೇಟೆಯಾಡಲು ಕಾಡಿಗೆ ಹೋದಾಗ ಬಾಯಾರಿಕೆಯಾಗಿ ಒಂದು ಋಷಿಯ ಆಶ್ರಮಕ್ಕೆ ಹೋಗ್ತಾನೆ. ಆ ಋಷಿಯಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ. ಅವರು ಈ ಒಂದು ಮಹಾರಾಜ ತನ್ನ ಒಂದು ಆಶ್ರಮಕ್ಕೆ ಬಂದಿರುವುದನ್ನು ಗಮನಿಸದೇ ಇರುವುದನ್ನ ನೋಡಿದಂತ ಪರಿಶೇತನಿಗೆ ಕೋಪ ಬರ್ತದೆ. ಆವಾಗ ಅವನು ಅಲ್ಲೇ ಒಂದು ಸತ್ತು ಬಿದ್ದಿರತಕ್ಕಂಥ ಒಂದು ಹಾವನ ಒಂದು ಅಸ್ಥಿ ಪಂಜರವನ್ನ ಈ ಒಂದು ಋಷಿಯ ಕುತ್ತಿಗೆಗೆ ಹಾಕಿಬಿಟ್ಟು ಹೋಗ್ತಾನೆ. ಈ ಋಷಿಗೆ ಎಚ್ಚರ ಆಗ್ತದೆ. ಆವಾಗ ಇವರಿಗೆ ಮಹಾರಾಜ ಇಲ್ಲಿಗೆ ಬಂದಿರುವುದು ಗೊತ್ತಾಗತ್ತೆ, ತಾನು ಮಾಡಿರುವುದು ತಪ್ಪು ಅಂತ ಗೊತ್ತು. ತಾನು ಒಂದು ಈ ತರ ಒಂದು ಮಹಾರಾಜ ನನ್ನ ಆಶ್ರಮಕ್ಕೆ ಬಂದಾಗ ಅವನನ್ನು ಸತ್ಕರಿಸಲಿಲ್ಲ ಅಂತಕ್ಕಂಥದ್ದು ಬೇಜಾರು ಆಗ್ತದೆ. ಆದರೆ ಅದಕ್ಕಿಂತ ಮೊದಲೇ ಈ ವಿಚಾರ, ಇವರ ಮಗ ಇಲ್ಲಿ ಆಶ್ರಮದಲ್ಲಿ ಇಲ್ಲದೇ ಇದ್ದಾಗ ಅವನಿಗೆ ಈ ವಿಚಾರ ಗೊತ್ತಾಗ್ತದೆ, ಪರೀಕ್ಷಿತ ಮಹಾರಾಜ ಹೀಗೆ ಮಾಡಿದ ಅಂತೇಳಿ. ಆವಾಗ ಅವನು ಶಾಪ ಕೊಡ್ತಾನೆ ಪರೀಕ್ಷಿತ ಮಹಾರಾಜನಿಗೆ, 7 ದಿವಸಗಳೊಳಗಡೆ ಈ ಹಾವು ಕಚ್ಚಿ ಅಥವಾ ತಕ್ಷಕ ಅಂತಕ್ಕಂಥ ಹಾವು ಕಚ್ಚಿ ಅದರಿಂದ ಈ ಪರೀಕ್ಷಿತ ಮಹಾರಾಜನಿಗೆ ಸಾವು ಬರಲಿ ಅಂತ ಹೇಳಿ ಶಾಪವನ್ನು ಕೊಟ್ಟ. ಈ ಶಾಪದ ಬಗ್ಗೆ ಗೊತ್ತಾದಂತಹ ಈ ಪರೀಕ್ಷಿತ ಮಹಾರಾಜ, ತಾನು ಹೇಗೂ ಈಗ ಸಾಯ್ತೇನೆ, ಆದರೆ ಸಾಯುವ ಮೊದಲು ನನಗೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಅಥವಾ ಭಗವಂತನ ಒಂದು ವಿಚಾರವಾಗಿ ಕೇಳಿಕೊಂಡು ಸಾಯಬೇಕು ಅಂತ ಹೇಳಿ ಈ ಶುಕಮುನಿಗಳನ್ನು ಕರೆಸಿ ಅವರಿಂದ ಈ ಶ್ರೀಮದ್ ಭಾಗವತದ ಒಂದು ಸಪ್ತಾಹ ಪಾರಾಯಣವನ್ನು ಮಾಡಿಸ್ತಾರೆ. ಆವಾಗ ಈ ಶುಕಮುನಿಗಳ ಬಾಯಿಂದ ಬಂದಂತಕ್ಕಂಥ ಈ ಶ್ರೀಮದ್ ಭಾಗವತ 12 ಸ್ಕಂದಗಳಲ್ಲಿದೆ. ಆ 12 ಸ್ಕಂದಗಳಲ್ಲಿ ವಿವರವಾಗಿ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಅವರು ವರ್ಣನೆಯನ್ನು ಮಾಡಿರ್ತಾರೆ. ನಾವು ಶ್ರೀಕೃಷ್ಣನ ಬಗ್ಗೆ ಚಿಕ್ಕಂದಿನಲ್ಲಿ ಬಹಳ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅವನ ಬಗ್ಗೆ ನಾವು ಶಾಲಾ ಕಾಲೇಜುಗಳಲ್ಲಿ ಇರ್ಬೋದು ಅಥವಾ ಕಥೆ ಪುಸ್ತಕಗಳಲ್ಲಿ ಇರ್ಬೋದು ಅದನ್ನು ಓದಿರ್ತೇವೆ. ಅದರಲ್ಲಿ ನಮಗೆ ವಿಸ್ತಾರವಾದ ವರ್ಣನೆ ಏನೂ ಇರುವುದಿಲ್ಲ. ಅದರಿಂದ ಶ್ರೀಕೃಷ್ಣನ ಬಗ್ಗೆ ಅಲ್ಪ ಸ್ವಲ್ಪ ಮಾತ್ರ ನಾವು ತಿಳ್ಕೊಂಡಿರ್ತೇವೆ. ಆದರೆ ಅದರಲ್ಲಿ ಹಲವಾರು ವಿಚಾರಗಳು ನಮಗೆ ಶ್ರೀಕೃಷ್ಣನ ಬಗ್ಗೆ ಪ್ರಶ್ನೆಗಳು ಮೂಡುವುದು ಸಹಜವಾಗಿರ್ತದೆ. ಅವನು ಹಾಗೆ ಯಾಕೆ ಮಾಡಿದ, ಹೀಗೆ ಯಾಕೆ ಮಾಡಿದ, ಇದರಿಂದಾಗಿ ಅವನಲ್ಲಿ ಅರ್ಧಂಬರ್ಧ ಭಕ್ತಿ ನಮಗೆ ಬರ್ತದೆ. ಸಂಪೂರ್ಣವಾದಂತಹ ಶ್ರದ್ಧೆ ಭಕ್ತಿ ಪ್ರೇಮ ಇದು ನಮಗೆ ಅವನ ಮೇಲೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಬೇಕಾದ್ರೆ ನಾವು ಶ್ರೀಮದ್ ಭಾಗವತ ಗ್ರಂಥವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದರೆ ಮಾತ್ರ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. 20 ವರ್ಷಗಳ ಹಿಂದೆ ಶ್ರೀಮದ್ ಭಾಗವತದ 9 ಸಂಪುಟಗಳನ್ನ ನಾನು ತರಿಸಿ ಇಟ್ಕೊಂಡಿದ್ದೆ. ರಾಮಾಯಣ ಮಹಾಭಾರತ ಹಾಗೂ ಭಾಗವತ ಇರಲಿ ಅಂತ ಹೇಳಿ ಅತ್ಯಂತ ಕಡಿಮೆ ದರದಲ್ಲಿ ಆ ಪುಸ್ತಕವನ್ನು ಕನ್ನಡದಲ್ಲಿ ಪ್ರಿಂಟ್ ಮಾಡಿದ್ರು, ಭಾರತ ಆ ಪ್ರಕಾಶನ. ಆ ಪುಸ್ತಕಗಳನ್ನು ಓದುವ ಭಾಗ್ಯ ನನಗೆ ಬರಲೇ ಇಲ್ಲ. ಈ ಕೊರೋನಾ ಸಮಯದಲ್ಲಿ ನಾನು ಅತ್ಯಂತ ಈ 6 ತಿಂಗಳ ಕಾಲ ಏನಾದರೂ ಒಂದು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಬೇಕು ಅಂತ ಹೇಳಿ ನಾನು ಅವತ್ತು ಸಂಗ್ರಹ ಮಾಡಿಟ್ಟಂತ ಭಾಗವತವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಈ ಪುಸ್ತಕ
ಹೇಗೆ ವೇದವ್ಯಾಸರ ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ತಂದುಕೊಡ್ತೋ ಹಾಗೆ ನನಗೆ ಈ ಪುಸ್ತಕದಿಂದ ಅನೇಕ ಅನುಕೂಲಗಳಾಗಿ ಮುಖ್ಯವಾಗಿ ಶ್ರೀಕೃಷ್ಣನ ಬಗ್ಗೆ ಇದ್ದಂಥ ಎಲ್ಲ ಪ್ರಶ್ನೆಗಳಿಗೂ ನನಗೆ ಉತ್ತರ ಸಿಕ್ಕಿತು. ಅವನು ಹೀಗೆ ಮಾಡಬೇಕಾದ್ರೆ ಅದಕ್ಕೆ ಮುಖ್ಯವಾದಂಥ ಕಾರಣ ಅದರ ಹಿಂದುಗಡೆ ಒಂದು ಇತ್ತು, ಅದಕ್ಕಾಗಿ ಅವನು ಈ ಕೆಲಸವನ್ನು ಮಾಡಿದ. ಹಾಗೇನೆ ಅವನ ವಿಚಾರವಾಗಿ ಇದ್ದಂಥ ಎಲ್ಲ ಥರದ ಒಂದು ಗೊಂದಲಗಳು ನನ್ನ ಮನಸ್ಸಿನಲ್ಲಿ ಏನಿತ್ತು ಅದೆಲ್ಲ ಪರಿಹಾರ ಆಗಿ ಶ್ರೀಕೃಷ್ಣ ಪರಮಾತ್ಮ ನಿಜವಾಗಿಯೂ ಸಹ ನಾವು ಶಾಸ್ತ್ರಗಳಲ್ಲಿ ಹೇಳ್ತಾರೆ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ. ಹಾಗೇನೆ ಅವನು ನಿಜವಾದ ಜಗದ್ಗುರು, ಅವನಿಂದ ಕಲಿಯಬೇಕಾದಂಥ ವಿಚಾರಗಳು ಬಹಳಷ್ಟು ಇದ್ದಾವೆ ನಾವು. ಹಾಗೂ ಅವನು ಏಕಮಾತ್ರ ನನಗೆ ಪ್ರೀತಿಪಾತ್ರನಾದಂಥ ದೇವರಾಗಿ ಈಗ ನನ್ನ ಮುಂದೆ ನಿಂತಿದ್ದಾನೆ. ಅವನ ಪಾದಾರವಿಂದಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇನೆ.